ಅಪ್ಪು ಅಭಿಮಾನಿಯಾಗಿ ಏನು ಹೇಳ್ತೀರಾ 17 ಜೇಮ್ಸ್ ಬರ್ತಾ ಇದೆ ಇಷ್ಟೊಂದು ಒಳ್ಳೆ ತಯಾರಿ ಮಾಡ್ಕೊಂಡು ಸರ್ ನೆಕ್ಸ್ಟ್ ಲೆವೆಲ್ ಸರ್ ಯಾವುದೇ ವಿಚಾರದಲ್ಲಿ ಈಗ ಮೂವಿ ಸೆಲೆಬ್ರೇಷನ್ ಆಗಲಿ ಮೂವಿಗೆ ಏನೇನು ಇವೆಂಟ್ ಮಾಡ್ಕೋತಾ ಇದ್ದೀವಿ ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ ಏನಕ್ಕೆ ಅಂದರೆ ಅವರು ಅಮರಶ್ರೀ ಆದರು ಕರ್ನಾಟಕ ರತ್ನ ಆದರು ಪವರ್ ಸ್ಟಾರ್ ಆದರು ಈಗ ಬಾಸ್ ಅಪ್ಪು ಬಾಸ್ ಅಂತ ಕರಿತಾ ಇದ್ದೀವಿ ಈಗ ದೇವರು ಅಂತ ನೋಡ್ತಾರೆ ಮುಂಚೆ ಅಪ್ಪಾಜಿ ಅವ್ರನ್ನ ದೇವರಂತ ಮನುಷ್ಯ ಅಂತ ಕರಿತಿದ್ರು ಬಂಗಾರದಂತ ಮನುಷ್ಯ ಅಂತ ಕರಿತಾ ಇದ್ರು ಈಗ ಅವರೆಲ್ಲ ಜಸ್ಟ್ ಕೇಳ್ತಾ ಇದ್ವಿ ಕಣ್ಮುಂದೆ ನಾವಿಗೆ ನೋಡೋಕ್ಕಾಗಿದ್ದು ಬಾಸ್ ಒಬ್ಬರಿಂದಾನೆ ಬಂಗಾರ ಮನುಷ್ಯನ ಥರ ಇದ್ದರು ದೇವರಂತ ಮನುಷ್ಯ ಆದರು ಪ್ರತಿಯೊಂದು ಮನೇಲಿ ಹೋಗೋರು ದೇವರ ಫೋಟೋ ಇಟ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ ಜಸ್ಟ್ ಅಲ್ಲಿ ಅರ್ಥ ಮಾಡ್ಕೊಡ್ಬೇಕು ಎಲ್ಲ ವಿಷಯದಲ್ಲೂ ಕೂಡ ಅವರು ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ ಸೊ ಈಗ ಇದನ್ನು ತುಂಬ ದೊಡ್ಡ ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅದು ಇದು ಖಂಡಿತ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಏನೋ ಸ್ನೇಹಿತರು ಹೇಳಿದಾಗೆ ವರ್ಷ ವರ್ಷ ಅವ್ರದ್ದು ಏನು ಮೂವೀಸ್ಗಳಿದೆ ಅದನ್ನು ರಿಲೀಸ್ ಮಾಡಬೇಕು ಮತ್ತೆ ಅವರ ಮೂವೀಸ್ನ ಎಂಜಾಯ್ ಮಾಡಬೇಕು ಅವರು ಹೊರಟೋಗಿದ್ದಾರೆ ಅಂತ ಮತ್ತು ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಾವು ಅನ್ಕೋಬಾರ್ದು ಅದು ಮಾಡ್ತಾ ಇರಬೇಕು ಅಂದರೆ ಜಸ್ಟ್ ಅವ್ರ ಮೂವಿಗಳನ್ನ ನಾವು ಪದೇ ಪದೇ ಅದನ್ನು ನೋಡೋದ್ರ ಮುಖಾಂತರ ಎಂಜಾಯ್ ಮಾಡಬೇಕು ಎಲ್ಲ ಇಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಒಂದು ನಾಟ್ ಓನ್ಲಿ ಕರ್ನಾಟಕ ತುಂಬ ಪ್ರಪಂಚದಂತ ತುಂಬ ಆರಾಧಿಸ ಅಂತ ಫ್ಯಾನ್ಸ್ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಏನು ಮಾಡಬೇಕು ಅಂತಂದ್ರೆ ಜಸ್ಟ್ ನಾವೀಗೊಂದು ಮೂವಿಗಳನ್ನ ಮತ್ತೆ ರಿಲೀಸ್ ಮಾಡೋ ಮುಖಾಂತರ ಇದೆಲ್ಲ ಮಾಡಬೇಕು ಇದಂತ ಇಲ್ಲಿಗೆ ನಿಲ್ಲಿಸಬಾರ್ದು ಇದು ಸೊ ಇಲ್ಲ ಇವತ್ತಿದ್ದವ್ರು ನಾಳೆ ಇಲ್ಲ ಅಂದ್ರೆ ಏನೋ ಮರ್ತ್ಬಿಡು ಅಂತ ಕ್ಯಾಟಗರಿಗೆ ನಮ್ಮ ಬಾಸ್ ಇರಲ್ಲ ಇವರು ಬೇರೆ ಲೆವೆಲಲ್ಲಿದ್ದಾರೆ ಎಲ್ಲರೂ ನಮ್ಮ ಲೆವೆಲ್ ಬೇರೆ ಲೆವೆಲ್ ಬೇರೆ ಅಂತಾರಲ್ಲ ಇದು ಎಲ್ಲೂ ಮಾತಾಡ್ದೇ ಜಸ್ಟ್ ಅವರು ಹಾಗಿನ ಸೈಲೆಂಟಾಗಿ ಕೆಲಸ ಮಾಡೋದವರು ಎಲ್ಲ ವಿಷಯದಲ್ಲೂ ಸೊ ಅದನ್ನು ನಾವು ಎತ್ತಿ ತೋರಿಸ್ಬೇಕು ಅದನ್ನು ಕೆಲಸದಲ್ಲಿ ಮಾಡಿ ತೋರಿಸ್ಕೋತೀವಿ ನಾವು ಸರ್ ನಾವು ಬಾಸ್ನ ಯಾವತ್ತೂ ಕೂಡ ಪುನೀತ್ ರಾಜ್ಕುಮಾರ್ ಅಂತ ಕರೆದಿದ್ದಿಲ್ಲ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರನ್ನ ಯಾವಾಗಲೂ ಅಪ್ಪು ಬಾಸ್ ಅಂತ ಕರೆದೆ ಅಭ್ಯಾಸ ಸೊ ಅವತ್ತಿನ ದಿನ ಅವರು ನಮ್ಮ ಜೊತೆ ಇವಾಗ ಮೂವಿ ರಿಲೀಸ್ ಅಂದರೆ ಎಕ್ಸಾಂಪಲ್ ಈಗ ಯುವರತ್ನ ರಾಜಕುಮಾರ ಚಕ್ರವ್ಯೂಹ ನಟ ಸೌರಭೌಮ ಇಂಥದ್ದು ಚಿತ್ರಗಳಿಗೆಲ್ಲ ಅವ್ರು ಬರ್ತಾರೋ ಅನ್ನೋ ಒಂದು ಕುತೂಹಲ ಇತ್ತು ಇಷ್ಟು ಗಂಟೆಗೆ ಬರ್ತಾರೆ ಅವ್ರು ದರ್ಶನ ಮಾಡಿ ಮನೆಗೆ ಹೋಗ್ಬೇಕಪ್ಪ ಫಿಲಮ್ ನೋಡಿದ್ರೂ ಪರವಾಗಿಲ್ಲ ನೆಕ್ಸ್ಟ್ ಶೋ ಟಿಕೆಟ್ ತೊಗೊಂಡೋದ್ರು ಪರವಾಗಿಲ್ಲ ಕುತ್ಕೊಂಡು ನೋಡಿ ಅಭ್ಯಾಸ ಅಂತ ಅವರು ಇವಾಗ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಮನಸ್ಸಿಂದ ಸೆಕೆಂಡ್ ಕ್ಲಾಸಲ್ಲಿ ಎ ರೋಲ್ನ 17ನೇ ಸೀಟ್ ನಂಬರ್ನ ಅವ್ರಿಗೋಸ್ಕರ ಅಪ್ಪು ಬಾಸ್ ಎ ಅಂದರೆ ಅಪ್ಪು ಬಾಸು 17ನೇ ಸೀಟ್ ನಂಬರ್ ಅವ್ರ ಬರ್ಡೇ ಡೇಟ್ ಆಗಿರೋದ್ರಿಂದ 17ನೇ ಸೀಟ್ ನಂಬರ್ನ ಯಾರಿಗೂ ಕೂಡ ನಾವು ಎಂಟೈರ್ ಡೇ ಯಾರಿಗೂ ಕೂಡ ಇಶ್ಯೂ ಮಾಡೋಕ್ಕೆ ಬಿಡದೆ ರಿಸರ್ವ್ ಮಾಡಿ ಸೊ ಅವತ್ತಿನ ದಿನ ಅದು ರಿಸರ್ವ್ ಫಾರ್ ಅಪ್ಪು ಬಾಸ್ ಅವತ್ತಿನ ದಿನ ಅವ್ರು ಮಾನಸಿಕವಾಗಿ ನಮ್ಮ ಜೊತೆ ಕೂತ್ಕೊಂಡು ಫಿಲಮ್ ನೋಡೋ ಅನ್ನೋ ಒಂದು ಫೀಲಲ್ಲಿ ನಾವು ಆ ಸೀಟ್ನ ಬ್ಲಾಕ್ ಮಾಡ್ತೀವಿ ಸರ್ ಇದೊಂದೆಲ್ಲ ಅಭಿಮಾನಿಗಳು ಅಂದ್ಕೊಂಡಿದ್ದೀವಿ ಜೀವಂತವಾಗಿರಿಸ್ಕೋಬೇಕು ನಿಜವಾಗ್ಲೂ ಅಪ್ಪು ಅಣ್ಣವ್ರನ್ನ ದೇವರಂತ ಮನುಷ್ಯ ಅಂತ ಹೇಳ್ತಾ ಇದ್ರು ಅವರ ಮಗ ದೇವರಾಗಿನೇ ಬಂದಿದ್ದಾರೆ ಇಲ್ಲಿವರೆಗೂ ಅಣ್ಣವ್ರ ಫೋಟೋನ ಇಟ್ಕೊಂಡು ಕರ್ನಾಟಕದಲ್ಲಿ ಪೂಜೆ ಮಾಡ್ತಾ ಇದ್ರು ಈಗ ಅಪ್ಪು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅವರ ಅಭಿಮಾನಕ್ಕೆ ಅದು ಏನು ಹೇಳಿದ್ರು ಕಡಿಮೆನೆ ಅಭಿಮಾನಿಗಳು ಇನ್ನು 17ನೇ ತಾರೀಕಂತೂ ಅವ್ರನ್ನ ಮೆರೆಸ್ತಾರೆ ಅವ್ರನ್ನ ಆರಾಧಿಸ್ತಾರೆ ಅವ್ರನ್ನ ಆವರಿಸ್ಕೋತಾರೆ ಏನು ಹೇಳಿದರೂ ಕಮ್ಮಿನೇ ಎಲ್ಲ ಚಿತ್ರಮಂದಿರಗಳಲ್ಲಿ ಬಹುತೇಕ ಇವ್ರು ಹೇಳಿದಾಗೆ 17ನೇ ಸೀಟು ಖಾಲಿ ಇಟ್ಟಿರ್ತಾರೆ ಅದು ಅಪ್ಪು ಹುಟ್ಟಿದ ಹಬ್ಬ ಆಗ್ಬೋದು ಆ ಒಂದು ಜೇಮ್ಸ್ 17ಕ್ಕೆ ರಿಲೀಸ್ ಆಗುವ ದಿನ ಅದರ ಜಾತ್ರೆಯನ್ನು ಅದರ ಸಂಭ್ರಮವನ್ನು ಇಡೀ ಕರ್ನಾಟಕವೇ ನೋಡುತ್ತೆ ನಾವು ಕೂಡ ಅಪ್ಪು ಅವರ ಜೇಮ್ಸ್ ಸಂಭ್ರಮದ ಪ್ರತಿಯೊಂದು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ